हाय एल्लरिगू नमस्कार वेलकम बैक टू माय चैनल नीव नोड़ता इद्दीरा उमास पाकशाले नानिवत्तु ई वीडियोदल्ली नुग्गेकाय सांबार्न याव रीति माडोदु अंत सिंपल आगि तिळिसिकोड्ता इदीनि नुग्गेकाय सांबार्न राइस जोतेगे मत्तु मुद्दे जोतेगे कांबिनेशन आगि माड्कोंडु तिंदाग तुंबाने टेस्टी आगिरुत्ते इल्ली नानु नुग्गेकायन ತಗೊಂಡಿದ್ದೀನಿ ಇದನ್ನ ನೀಟಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಎಲ್ಲಾ ನುಗ್ಗೆಕಾಯಿನೂ ಕೂಡ ಒಂದು ಸೇಮ್ ಸೈಜ್ ನಲ್ಲಿ ಕಟ್ ಮಾಡ್ಕೊಂತಾ ಇದೀನಿ ತುಂಬಾ ದೊಡ್ಡದಾಗಿ ಕಟ್ ಮಾಡಕ ಹೋಗಬಾರದು ಒಂದು ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಇವಾಗ ಕಟ್ ಮಾಡಿರೋಂತ ನುಗ್ಗೆಕಾಯಿನ ಇವಾಗ ನೀರಿನಲ್ಲಿ ಹಾಕಿ ತೊಳಿತಾ ಇದೀನಿ ಈ ರೀತಿಯಾಗಿ ಕ್ಲೀನ್ ಆಗಿ ತೊಳಿಬೇಕು ತೊಳೆದಾದ ಮೇಲೆ ನಾನು ಇಲ್ಲಿ ನೀರನ್ನ ಇಟ್ಟಿದೀನಿ ಈ ನೀರ ಒಳಗಡೆ ಹಾಕ್ತಾ ಇದೀನಿ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಬೇಯಿಸ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊಂತಾ ಇದೀನಿ ಇದು ಚೆನ್ನಾಗಿ ಬೇಯಬೇಕು ಒಂದು 3/4% ಬೆಂದ್ರೆ ಸಾಕಾಗುತ್ತೆ ತುಂಬಾ ಜಾಸ್ತಿ ಬೇಯಿಸಕ ಹೋಗಬಾರದು ಯಾಕಂದ್ರೆ ನಾವು ಮತ್ತೆ ಅದನ್ನ ಸಾಂಬಾರ್ ಜೊತೆ ಕುದಿಸ್ತೀವಲ್ಲ ಆ ಕಾರಣದಿಂದ ಒಂದು 3/4 ಭಾಗ ಬೇಯಿಸಬೇಕು ಇದಿವಾಗ ನಂದು ಆಗಿದೆ ಇದನ್ನ ನಾನು ಇಳಿಸ್ಕೊಂತಾ ಇದೀನಿ ಒಳಗಡೆ ನೋಡ್ತಾ ಇರಬಹುದು ಇವಾಗ ಇದು ಒಳಗಡೆ ಬೀಜ ಏನಿರುತ್ತಲ್ಲ ಅದು ನೀಟಾಗಿ ಎಲ್ಲ ಬೆಂದಿರಬೇಕು ಈ ರೀತಿಯಾಗಿ ಇದನ್ನ ಇವಾಗ ಆಫ್ ಮಾಡ್ಕೊಂಡು ನಾನು ಇದನ್ನ ಕೆಳಗಡೆ ಇಳಿಸ್ಕೊಂತಾ ಇದೀನಿ ಇಲ್ಲಿ ನೆಕ್ಸ್ಟ್ ನಾನು ಕುಕ್ಕರ್ ನಲ್ಲಿ ಸಾಂಬಾರ್ ಗೆ ರೆಡಿ ಮಾಡ್ಕೊಂತೀನಿ ನಾನು ಒಂದು ಸ್ವಲ್ಪ ಬೇಳೆನ ಹಾಕೊಂಡಿದ್ದೀನಿ ಒಂದು ಮೀಡಿಯಂ ಕಪ್ ನಲ್ಲಿ ಬೇಳೆನ ನೀಟಾಗಿ ತೊಳೆದಾದ ಮೇಲೆ ಇಲ್ಲಿ ಒಂದು 2-3 ಆಗುವಷ್ಟು ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಇದಕ್ಕೇನೆ ಆಡ್ ಮಾಡ್ಕೊಂತಾ ಇದೀನಿ ಇದಕ್ಕೆ ಇವಾಗ ಖಾರಕ್ಕೆ ತಕ್ಕನಾಗೆ ಒಂದು 2 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಆಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನ ಆಡ್ ಮಾಡ್ಕೊಂತಾ ಇದೀನಿ ಸ್ವಲ್ಪ ಅರಶಿನ ಪುಡಿನ ಆಡ್ ಮಾಡ್ಕೊಂಡಿದ್ದೀನಿ ಬೇಳೆ ಬೇಯದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕಾಗುತ್ತೋ ಅಷ್ಟನ್ನ ಆಡ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಒಂದು 2 ಲೋಟದಷ್ಟು ನೀರನ್ನ ಹಾಕಿ ಬೇಯಿಸ್ಕೊಂತಾ ಇದೀನಿ ಇದಿವಾಗ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಬೇಳೆ ಅನ್ನೋದು ಈ ರೀತಿಯಾಗಿ ಮೆತ್ತಗಾದ್ರೆ ಸಾಕು ಇದನ್ನ ನಾನು ಇವಾಗ ಇದಕ್ಕೇನೆ ಬೇಯಿಸಿರೋಂತ ನುಗ್ಗೆಕಾಯಿನ ಆಡ್ ಮಾಡ್ಕೊಂತಾ ಇದೀನಿ ಸ್ವಲ್ಪ ಹುಣಸೆಹುಳಿ ಕೂಡನು ಆಡ್ ಮಾಡ್ಕೊಂತಾ ಇದೀನಿ ಆಲ್ರೆಡಿ ಸಾಂಬಾರ್ ಗೆ ಮತ್ತು ನುಗ್ಗೆಕಾಯಿಗೂ ಕೂಡ ಉಪ್ಪನ್ನ ಆಡ್ ಮಾಡಿರೋದ್ರಿಂದ ಯಾವುದೇ ರೀತಿಯ ಮೇಲ್ಗಡೆ ನಾನು ಉಪ್ಪನ್ನ ಆಡ್ ಮಾಡ್ತಾ ಇಲ್ಲ ಇವಾಗ ಇದನ್ನ ಡೈರೆಕ್ಟ್ ಆಗಿ ಒಗ್ಗರಣೆ ಕೊಡ್ತಾ ಇದೀನಿ ಸ್ವಲ್ಪ ಎಣ್ಣೆನ ಆಡ್ ಮಾಡ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಾದ ಮೇಲೆ ಶಾಶ್ವೆ ಮತ್ತು ಜೀರಿಗೆ ಕರಿಬೇವನ ಆಡ್ ಮಾಡ್ಕೊಂತಾ ಇದೀನಿ ಈ ಒಂದು ಸಾಂಬಾರ್ ಗೆ ನಾವು ಈರುಳ್ಳಿ ಒಗ್ಗರಣೆ ಕೊಟ್ಟಾಗ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಆ ಕಾರಣದಿಂದ ನಾನು ಇಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂತಾ ಇದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾನು ಸಾಂಬಾರ್ನ ಕುಕ್ಸಿ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಒಂದು ಸಾಂಬಾರ್ನ ಆಡ್ ಮಾಡ್ಕೊಂತಾ ಇದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಕುದಿಸಬೇಕಾಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ನೀರು ಅನ್ಸುತ್ತೆ ಸಾಂಬಾರು ನೀಟಾಗಿ ಯಾವಾಗ ನಾವು ಕುದಿಸ್ತೀವೋ ಆ ಕುದ್ದು ಬೇಳೆ ಅಂಶ ಎಲ್ಲ ಬಿಟ್ಕೊಂಡು ಆದಮೇಲೆ ಟೇಸ್ಟು ಆಮೇಲೆ ನುಗ್ಗೆಕಾಯಿನ ಇವಾಗ ತಾನೇ ಹಾಕಿರೋದ್ರಿಂದ ನುಗ್ಗೆಕಾಯಿನೂ ಕೂಡ ಆ ಮಸಾಲೆ ಜೊತೆಗೆ ಕುದ್ದು ಆ ಒಂದು ನುಗ್ಗೆಕಾಯಿ ಅಂಶನೂ ಕೂಡ ಇದರಲ್ಲಿ ಬಿಟ್ಕೋಬೇಕು ಆವಾಗ ಸಾಂಬಾರ್ ಅನ್ನೋದು ಟೇಸ್ಟಿಯಾಗಿ ಆಗುತ್ತೆ ಇಲ್ಲಿ ನಾನು ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದೀನಿ ಮನೆಯಲ್ಲೇ ಮಾಡಿದ್ದು ಅಥವಾ ಹೊರಗಡೆ ತಂದಿರೋ ಸಾಂಬಾರ್ ಪೌಡರ್ ಆದ್ರೂ ಓಕೆ ಒಂದು ಸ್ಪೂನಷ್ಟು ಹಾಕೋಬೇಕಾಗುತ್ತೆ ಉಪ್ಪು ಮತ್ತು ಹುಳಿನ ನೀವು ನೋಡಿಬಿಟ್ಟು ಮತ್ತೆ ಎಕ್ಸ್ಟ್ರಾ ಬೇಕು ಅನಿಸಿದರೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಇವಾಗ ಬಿಡ್ತಾ ಇದ್ದೀನಿ ನಾನು ಇದನ್ನ ಬಿಸಿ ಬಿಸಿ ಅನ್ನ ಜೊತೆ ಅಥವಾ ಮುದ್ದೆ ಜೊತೆಗೆ ಕಾಂಬಿನೇಷನ್ ಆಗಿ ಊಟ ಮಾಡಿರಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಉಮಾಸ್ ಪಾಕಶಾಲೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಿಗೋಣ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಹೀಗೆ ವಾಚ್ ಮಾಡ್ತಾ ಇರಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು